ಎಲ್ಲರಿಗೂ ನಮಸ್ಕಾರ. ಸಭೆಯ ಸಮಾಜವು ಇಡೀ ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರಕ್ಕಾಗಿ 247 ದಿವಸ ನಾವು ಧರಣಿ ಕುಳಿತಿದ್ದೇವೆ. ಸರ್ಕಾರ ನಮ್ಮ ಅಹವಾಲನ್ನು ಇನ್ನೂ ಇತ್ಯರ್ಥಪಡಿಸಲಿಲ್ಲ. ಅವರು ಒಂದು ಸಮಿತಿಯನ್ನು ನೇಮಿಸಿದ್ದಾರೆ. ಆ ಸಮಿತಿಯಿಂದ ವರದಿ ಬಂದ ನಂತರ ಮುಂದಿನ ತೀರ್ಮಾನ ತಗೊಂಡು ಸರ್ಕಾರ ಹೇಳಿದೆ. ನಮ್ಮ ಈ ಧರಣಿಯನ್ನು ನೋಡಿ, 247 ದಿವಸ ಆದ ನೋಡಿ, ಆಮ್ ಆದ್ಮಿ ಪಕ್ಷದ ಪ್ರಮುಖರಾದ ಖಾನ್ ಡಾಕ್ಟರು ಮತ್ತು ಅವರ ತಂದೆಯವರು ಬಾಕಿ ಅವರ ತಂಡ ಇವತ್ತು ನಮ್ಮ ಅಹವಾಲನ್ನು ಕೇಳಿ ತಮ್ಮ ಅನಿಸಿಕೆಗಳನ್ನು ನಮಗೆ ಯಾವ ರೀತಿ ಸಹಾಯ ಮಾಡ್ಬೋದು ಅನ್ನುವಂಥದ್ದನ್ನು ಹೇಳಲಿಕ್ಕಾಗಿ ಇಲ್ಲಿ ಬಂದಿದ್ದಾರೆ. ಅವರಿಗೂ ಸಹ ನಾವು ಈ ಸಂದರ್ಭದಲ್ಲಿ ನಮ್ಮ ಸಮಾಜದ ವತಿಯಿಂದ ಸ್ವಾಗತನ ಮಾಡ್ತೇನೆ ಮತ್ತು ಅವರು ತಮ್ಮ ಅನಿಸಿಕೆಯನ್ನು ನಮ್ಮ ಸಮಾಜಕ್ಕೆ ಯಾವ ರೀತಿಯ ಸಹಾಯ ಮಾಡಬಹುದು ಎನ್ನುವಂಥದ್ದನ್ನು ಅವರು ಈ ಸಂದರ್ಭದಲ್ಲಿ ಮಾತಿನ ಮುಖಾಂತರ ಹೇಳ್ತಾರಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಬಿಸ್ಮಿಲ್ಲಾಹಿರ್ ರಹ್ಮಾನ್ ರಹೀಮ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಮೇರೇ ಪ್ಯಾರೇ ಭಾಯಿಯೋ, ಬುಜುರ್ಗೋ, ದೋಸ್ತೋ ಔರ್ ತಮಾಮ್ ನಾಜರೀನ್, ಆಜ್ ಹಮ್ ಆಯೇ ಯಹಾಂ ಪರ್ ಮಿನಿ ತಾಲೂಕಾ ಆಡಳಿತ ಸೌಧಕ್ಕೆ ಬಾಜೂ ಮೇ ಜಹಾಂ ಪರ್ ಮೊಗೇರ್ ಸಮಾಜ ಕಾ ಅನಿರ್ದಿಷ್ಟ ಕಾಲ ಆಯ್ನೆ ಅನ್ಲಿಮಿಟೆಡ್ ಕಾಲ ಜೋ ಉನ್ಕಾ ಸ್ಟ್ರೈಕ್ ಚಲ್ ರಹಾ ಹೈ, ಸತ್ಯಾಗ್ರಹ ಧರಣಿ ಸತ್ಯಾಗ್ರಹ ಚಲ್ ರಹಾ ಹೈ. ಆಜ್ ಕಾಬಿಲೆ ತಾರೀಫ್ ಹೈ ಕೆ 247 ದಿನ ಆಜ್ ಪೂರೇ ಹೋ ಚುಕೆ ಹೈ. ಹಮಾರೆ ಅಜೀಜ್ ಅಲ್ಲಾಹ್ ಕೋ ಜೋ ಪ್ಯಾರೆ ಹುವೆ ಎಸ್ ಎಂ ಯಾಯಾ ಸಾಹಬ್ ಜೋ ಮಿನಿಸ್ಟರ್ ಥೆ ತಬ್ ದೇವರಾಜ್ ಅರಸ್ ಚೀಫ್ ಮಿನಿಸ್ಟರ್ ಕೋ ಯಹಾಂ ಪರ್ ಲೇಕೆ ಆಕರ್ ಮೊಗೇರ್ ಸಮಾಜ್ ಔರ್ ದೂಸರೆ ಸಮಾಜೋ ಕಿ ಜೋ ಹಾಲತ್ ಹೈ ಗುರ್ಬತ್ ಹೈ ಇಸ್ಕೆ ಬಾರೆ ಮೇ ತಫ್ತೀಶ್ ಕರ್ಕೆ 1978 ಮೇ 1978 ಮೇ ಇನ್ಕೋ ಎಸ್ ಸಿ ಯಾನಿ ಪರಿಶಿಷ್ಟ ಜಾತಿ ಯಾನಿ ಶೆಡ್ಯೂಲ್ಡ್ ಕಾಸ್ಟ್ ಸರ್ಟಿಫಿಕೇಟ್ ದಿಲ್ವಾಯೆ ಥೆ. ಓ ಹಾಲ್ ತಕ್ ಚಲ್ತಿ ರಹಿತಿ ಪತಾ ನಹೀಂ ಕಿಸ್ ಕಾರಣಕ್ಕೆ ವಜಾ ಸೆ ಕಿಸ್ ಕಿನ್ ವಜಾಹ ಸೆ ಅಚಾನಕ್ ಈ ಸರ್ಟಿಫಿಕೇಟ್ ವಾಪಸ್ ಲೇ ಲಿ ಗಯಿ. ತೋ ಇನ್ ಗರೀಬ್ ಮೊಗೇರ್ ಸಮಾಜ ಜೋ ಹೈ ಜೋ ಸಮಂದರೋ ಮೇ ಅಪ್ನೆ ಲೈವ್ಲಿಹುಡ್ ರೋಜಿ ರೋಟಿ ಢೂಂಡ್ತೆ ಹೈ ಔರ್ ಅಪ್ನಾ ಕಾಮ ಬಹುತ್ ಮೆಹನತ್ ಸೆ ಕರ್ತೆ ಹೈ ಉನ್ಕೋ ಬಹುತ್ ಬಡಿ ತಕ್ಲೀಫ್ ಹುಯಿ. ಯೆ ಮಾನ್ತೆ ಹೈ ಕಿ ಉನ್ಮೇ ಭಿ ಕುಚ್ ಥೋಡೆ ದೌಲತ್ಮಂದ ಲೋಗ್ ಹೈ ಲೇಕಿನ್ ವೋ ಸಿರ್ಫ್ 1 ಯಾ 2%. ಜ್ಯಾದಾ ಸೆ ಜ್ಯಾದಾ ಲೋಗ್ ಉಸ್ಮೇ ಗರೀಬ್ ತೋ ಇನ್ಕಿ ಅಚಾನಕ್ ಎ ಸರ್ಟಿಫಿಕೇಟ್ ವಾಪಸ್ ಲೇನೆ ಸೆ ಉನ್ಕೋ ಬಹುತ್ ದುಃಖ ಹುವಾ ಔರ್ ತಕ್ಲೀಫ್ ಭಿ ಹುಯಿ. ತೋ ಹಮ್ ಇನ್ಕಾ 247 ದಿನ ಕಾ ಸ್ಟ್ರೈಕ್ ದೇಖ್ ಕರ್ उनसे प्रभावित होकर आज आम आदमी पार्टी और हमारे साथी और दूसरे हमारे सिटीजन सब भटकल उनके लिए हमारे हद तक जितनी कोशिश हो सकती है हम जिस हद तक कर सकते हैं उनकी मदद करेंगे और ये सर्टिफिकेट उनको वापस मिलने है ऐसा हम समझते हैं. फिर आइंदा क्या होगा देखेंगे. बहुत बहुत शुक्रिया. नमस्कार, गुड इवनिंग ಎಲ್ಲರಿಗೆ. ಇಲ್ಲಿ ಜರುಗಲಿದ್ದ ಎಲ್ಲ ಸ್ತುತಿಗಳು ಆ ಸರ್ವಶಕ್ತಿ ಭಗವಂತನಿಗೆ ಮೀಸಲು. ಯಾಕಂದರೆ ನಮ್ಮ ನಿಮ್ಮನ್ನು ಇವತ್ತೇ ಭೇಟಿಯಾಗುವಂತೆ ಮಾಡಿದ್ದಾನೆ. ಕೋಟಿ ಕೋಟಿ ನಮನಗಳು ನಮ್ಮ ನಿಮ್ಮೆಲ್ಲರ ಸೃಷ್ಟಿಕರ್ತ ಆ ಭಗವಂತನಿಗೆ ಮೀಸಲು. ಇವತ್ತಿಗೆ ನಾನು ಕೇವಲ ಅಂಶಗಳು ತಮ್ಮ ನಿಮ್ಮ ನಮಗೆ ಗೊತ್ತಾಗಬೇಕಂತ ಇಲ್ಲಿ ನಿಮ್ಮ ಎದುರ ನಿಂತಿದ್ದೇನೆ. ನಾನು ಡಾಕ್ಟರ್ ನಸೀಮ್ ಅಹಮದ್ ಖಾನ್. ಕಳೆದ 20 ವರ್ಷದಿಂದ ಶಿರಾಲಿಯಲ್ಲಿ ವೈದ್ಯಕೀಯ ಸೇವೆ ಸಲ್ಲಿಸುತ್ತಾ ಬಂದಿದ್ದೇನೆ. ಬಡ ರೋಗಿಗಳ ಸೇವೆ ಹೊರತುಪಡಿಸಿ ಸಾಮಾಜಿಕ ಸೇವೆ ಮಾಡಬೇಕನ್ನ ಆಸೆ ನನಗಿದೆ. ವೈದ್ಯಕೀಯ ಜೀವನದಲ್ಲಿ ನಾನು ಎಷ್ಟೋ ಸೇವೆ ಮಾಡಿದ್ದೇನೆ
ಮತ್ತು ಅದರಲ್ಲಿ ನಾವು ಹಣನು ಗಳಿಸಬಹುದು. ಆದರೆ ಸಂಪೂರ್ಣವಾಗಿ ಸೇವಾ ಮನೋಭಾವದಿಂದ ಬಂದು ಜನರ ಸೇವೆ ಮಾಡಬೇಕೆಂದು ನಾನು ರಾಜಕೀಯಕ್ಕೆ ಬಂದಿದ್ದೇನೆ. ನಾನು ಕಳೆದ 10 ವರ್ಷದಿಂದ ಪೊಲಿಟಿಕ್ಸ್ನಲ್ಲಿ ಇದ್ದೇನೆ. ಕಳೆದು 10 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಇದ್ದೇನೆ ಮತ್ತು ಕಳೆದ 5 ವರ್ಷದಿಂದ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾನಲ್ಲಿ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇದ್ದೆ ಕೆಲವು ತಿಂಗಳ ಹಿಂದೆ ನಮ್ಮ ಆಮ್ ಆದ್ಮಿ ಪಾರ್ಟಿ ಅವರು ಬಂದು ಮತ್ತು ನಮ್ಮ ಫ್ರೆಂಡ್ಸ್ ಬಂದು ನನ್ನನ್ನು ಆಮ್ ಆದ್ಮಿ ಪಾರ್ಟಿಗೆ ವೆಲ್ಕಮ್ ಮಾಡಿ ಹೀಗೆ ಅಲ್ಲಿ ಹೋಗಿದ್ದೇನೆ ಮತ್ತು ಬರುವ ಚುನಾವಣೆಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಸಂಭಾವ್ಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಒಂದು ಆಸೆ ಇದೆ. ತಮ್ಮೆಲ್ಲರ ಆಶೀರ್ವಾದ ಬೇಕು. ಇವತ್ತು ನಿಮ್ಮೆಲ್ಲರನ್ನು ನೋಡಿ ಬಹಳ ಸಂತೋಷವಾಗ್ತಾ ಇದೆ. ಯಾಕಂದರೆ ತಾವೆಲ್ಲರೂ ಒಳ್ಳೆಯ ವ್ಯಕ್ತಿಗಳು. ಇಂದು ಇವತ್ತಿನ ದಿನ ನಿಮ್ಮ ಮುಂದೆ ನಿಂತು ಮಾತಾಡುವ ಸೌಭಾಗ್ಯ ನನಗಿದೆ. ನಾನು ಬಹಳ ಸಮಯದಿಂದ ಬಹಳ ದಿನಗಳಿಂದ ನಿಮ್ಮ ಬಳಿಗೆ ಬರಬೇಕಂದ ಹಂಬಲಿಸುತ್ತಿದ್ದೆ. ಆದರೆ ನನ್ನ ಬಿಡುವಿಲ್ಲದ ವೇಳಾಪಟ್ಟಿಯಿಂದ, ಡಾಕ್ಟರ್ ಪ್ರಾಕ್ಟೀಸಿಂದ ಮತ್ತು ಸಮಾಜ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿದವರ ಸಲುವಾಗಿ, ಸಮಯದ ಕೊರತೆ ಸಲುವಾಗಿ ಇಲ್ಲಿ ಬರಲು ಸಾಧ್ಯವಾಗಲಿಲ್ಲ. ಇವತ್ತೇ ನಾನು ಇಲ್ಲಿ ಬಂದಿದ್ದೇನೆ. ನಿಮ್ಮ ಈ ಅನಿರ್ದಿಷ್ಟ ಕಾಲ ಧರಣಿ ಸತ್ಯಾಗ್ರಹವನ್ನು ನಾನು ಕಳೆದ 9 ತಿಂಗಳಿಂದ ನೋಡ್ತಾ ಇದ್ದೇನೆ. ನಾನು ಅದರಿಂದ ಪ್ರೇರಿತ ಆಗಿದ್ದೇನೆ. ಬಹಳ ಹಿಂದೆ ಬರಬೇಕಿತ್ತು, ಆದರೂ ಇವತ್ತೇ ಬಂದಾಗ ನನಗೆ ಬಹಳ ಸಂತೋಷನೂ ಆಗ್ತಾ ಇದೆ, ದುಃಖನೂ ಆಗ್ತಾ ಇದೆ. ಸಂತೋಷ ಯಾಕಂದ್ರೆ ನೀವೆಲ್ಲರೂ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಬಂದಿರಿ. ಮಹಿಳೆಯರು ಇದ್ದಾರೆ, ಪುರುಷರು ಇದ್ದಾರೆ, ಮಕ್ಕಳು ಇದ್ದಾರೆ, ವೃದ್ಧರು ಇದ್ದಾರೆ. ನಮ್ಮ ಮತ್ತೆ ತಮ್ಮ ಲೀಡರ್ಸ್ ನಿಮಗೆ ಒಳ್ಳೆಯ ಗೈಡ್ ಮಾಡ್ತಿದ್ದಾರೆ. ಅದನ್ನು ನೋಡಿ ದೃಢವಾದ ಒಗ್ಗಟ್ಟಿನಿಂದ ನೀವು ಇದ್ದೀರಿ. ಎಲ್ಲ ಯುನೈಟೆಡ್ ಆಗಿ ನೀವು ಇದ್ದೀರಿ. ಒಂದು ಸಮಾಜ ಸೇವೆಗಾಗಿ ನಿಂತೀರಿ. ಕಷ್ಟಗಳನ್ನು ಮೆಟ್ಟು ನಿಂತಿದ್ದೀರಿ. ನಿಮಗೆ ಇಂಜಸ್ಟಿಸ್ ಆಗಿದೆ, ಅನ್ಯಾಯ ಆಗಿದೆ, ಅದರ ವಿರುದ್ಧ ನಿಂತೀರಿ. ನಿಮ್ಮ ಹಕ್ಕಿನ ಸಲುವಾಗಿ ನಿಂತೀರಿ. ಇದೆಲ್ಲ ನೋಡಿ ನಿಮ್ಮ ಇಷ್ಟೆಲ್ಲ ಕಾರ್ಯ ಮತ್ತು ಇದೆಲ್ಲ ಇಷ್ಟೆಲ್ಲ ಒಳ್ಳೆಯ ಕೆಲಸ ನೋಡಿ ನಾನು ಪ್ರಭಾವಿತನಾಗಿದ್ದೇನೆ. ದುಃಖ ಯಾಕಂದರೆ ತಿಂಗಳುಗಳು ಕಳೆದೆವು, ಋತುಗಳು ಬದಲಾಗಿವೆ, ಮಳೆ ಬಿಸಿಲು ಚಳಿಗಾಲ ಸಹಿಸುತ್ತ, ಬೆವರು ಸುರಿಸುತ್ತ, ಕಷ್ಟ ಸಹಿಸುತ್ತ ಶಾಂತಿಪೂರ್ವಕವಾಗಿ ಇಲ್ಲಿ ನೀವು ಕುಳಿತಿದ್ದೀರಿ, ಈ ಹೋರಾಟವನ್ನು ಮುಂದುವರಿಸಿದ್ದೀರಿ. ಇದನ್ನು ನೋಡಿ ನಾನು ದುಃಖಗೊಂಡಿದ್ದೇನೆ. ಯಾಕೆ ಅಂದರೆ ಇನ್ನುವರೆಗೆ ನಿಮಗೆ ಅದಾದ ಪ್ರತಿಫಲ ಸಿಗಲಿಲ್ಲ. ಅನೇಕ ತೀವ್ರತೆಗಳನ್ನು ಅನುಭವಿಸಿದ್ದೀರಿ, ಆದರೂ ಇನ್ನೂ ತನಕ ಯಾರು ಬಂದು ನಿಮ್ಮ ಸಮಸ್ಯೆ ಪರಿಹರಿಸಲಿಲ್ಲ, ಬಗೆಹರಿಸಲಿಲ್ಲ. ಒಂದು ವರದಿಯ ಪ್ರಕಾರ ಒಂದು ಸರ್ವೆ ಟೀಮ್ ನಿಮ್ಮ ಓಣಿಗಳಿಗೆ, ನಿಮ್ಮ ಮನೆಗಳಿಗೆ, ನಿಮ್ಮ ಸಾಮಾಜಿಕ ಸ್ಥಿತಿ, ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸರ್ವೆ ಮಾಡ್ತಾ ಇದೆ, ಅಂಕಿಅಂಶಗಳನ್ನು ಒಟ್ಟು ಮಾಡ್ತಾ ಇದ್ದಾರೆ. ಆದರೆ ನಾನು ಕೇಳೋದು, ಯಾವಾಗ ಅವರು ವರದಿಯನ್ನು ತಯಾರು ಮಾಡ್ತಾರೆ, ಯಾವಾಗ ಗೌರ್ಮೆಂಟಿಗೆ ಸರ್ಕಾರಿಗೆ ಸಲ್ಲಿಸ್ತಾರೆ, ಯಾವಾಗ ನಿಮಗೆ ಡಿಸಿಷನ್ ಬರ್ತದೆ? ಯಾಕಂದರೆ ಕೆಲವು ದಿನಗಳಲ್ಲಿ ನೀತಿ ಸಂಹಿತೆ ಜಾರಿಗೊಳಿಸಲಾಗಿದೆ. ಯಾವ ದಿವಂಗತ ಮಿನಿಸ್ಟರ್ ಯಾವ ಸಾಹೇಬರು ನಿಮಗೆ ನಿಮ್ಮ ಪರಿಸ್ಥಿತಿಯನ್ನು ನೋಡಿ ದೇವರಾಜ ಅರಸ್ ಅವರನ್ನು ಕರೆಸಿ
ನಿಮ್ಮ ಎಲ್ಲ ಮಾಹಿತಿ ಸಂಗ್ರಹಿಸಿ ನಿಮಗೆ ಎಸ್ ಸಿ ಸರ್ಟಿಫಿಕೇಟ್ ಅಂದರೆ ಪರಿಶಿಷ್ಟ ಜಾತಿ ಸರ್ಟಿಫಿಕೇಟ್ ಕೊಟ್ಟಿದ್ದರು. ಆದರೂ ನಾನು ಕೇಳಿದ್ರು ಏನಾದರೆ ಈ ಸರ್ಟಿಫಿಕೇಟ್ ಯಾಕೆ ವಾಪಸ್ ತಗೊಂಡಿದ್ರು? ಇವತ್ತೇ ನಾನು ಮತ್ತೆ ನಮ್ಮ ಆಮ್ ಆದ್ಮಿ ಪಾರ್ಟಿಯ ಎಲ್ಲ ಸದಸ್ಯರು ಮತ್ತು ಊರು ನಾಗರಿಕರು ನಿಮ್ಮ ಸಂಗಡ ನಿಂತಿದ್ದೇವೆ. ನಿಮ್ಮ ದುಃಖದಲ್ಲಿ ನಾವು ಪಾತ್ರರಾಗಿದ್ದೇವೆ. ನಾನು ಶಾಸಕನಾಗಿದ್ದರೆ ದೇವರ ದಯದಿಂದ ಯಾವುದೇ ಜಾತಿ ಮತ ಭೇದ ಪಂಗಡ ಲೆಕ್ಕಿಸದೆ, ಯಾವುದೇ ಶ್ರೀಮಂತ ಬಡವರನ್ನು ಲೆಕ್ಕಿಸದೆ, ಯಾವುದೇ ರಾಜಕೀಯ ಪಕ್ಷ ಲೆಕ್ಕಿಸದೆ ನಾನು ನಿಮ್ಮ ಜೋಡಿ ನಿಮ್ಮ ಜೊತೆ ನಿಮ್ಮ ಪೂರ್ಣ ಬೆಂಬಲವನ್ನು ನಾನು ವ್ಯಕ್ತಪಡಿಸ್ತೇನೆ ಅಂತ ಇವತ್ತು ನಾನು ಈ ಮಾತು ಇವತ್ತು ಹೇಳ್ತೇನೆ. ಹೇಳ್ತಾ ತಮಗೆಲ್ಲರಿಗೆ ಧನ್ಯವಾದಗಳು.